ಹಾಕಿದ್ರು ಹೋರಾಟ ಮಾಡ್ತಾ ಇದ್ರು ಸರ್. ಈಗ ಪಿ ಎಸ್ ಐನ ಸಸ್ಪೆಂಡ್ ಮಾಡ್ತಾ ಇದಾರೆ ಅಂತ ಹೇಳಕ್ ಆದೇಶ ಗೃಹ ಸಚಿವ ಇಲ್ಲ. ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು. ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿ, ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ವಿ. ಪರಮೇಶ್ವರ್ ಅವರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಅವರು ರಾಜಕಾರಣ ಪಾಪ, ಬಿಜೆಪಿ ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ, ಅವ್ರು ಏನಾದ್ರು ಮೊಸರು ಕಲ್ಲಿಡಬೇಕು ಅಂತ ಏನು ಅವ್ರೇನು ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ. ಅವ್ರು ಬಿಜೆಪಿ ಅವ್ರದ್ದು ಅವ್ರ ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂತದ್ದು ಇದೇ ಕೆಲಸ ಅವ್ರಿಗೆ. ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಬರೀ ಕಮ್ಯುನಲ್ ಇಶ್ಯೂಸ್ ನ ತೆಗೆದುಕೊಂಡು ಅಲ್ಲಿ ಪಾಪ ಎಮ್ ಎಲ್ ಎ ಮೈನಾರಿಟಿ, ಅವ್ನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟಿ, ಮೈನಾರಿಟೀಸ್ ಕಂಡು ಅವ್ರಿಗೆ ಆಗುದೇ ಇಲ್ಲ. ಅವ್ರಿಗೆ ನಿನ್ನೆ ಬಿಜೆಪಿಲಿ ಹೇಳ್ತಿದ್ರಲ್ಲ, ಇವ್ರು ಅಸೆಂಬ್ಲಿಯಲ್ಲಿ ಯಾರು ಬರಲೇಬಾರದು ಮೈನಾರಿಟಿ ಅರ್ಜಿ ಇಟ್ಕೊಂಡು ಹಂಗೆ ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ತಾರೆ. ಅದನ್ನೇ ಅವ್ರು ಮಾಡಿಸ್ತಾ ಇದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಜನತಾದಳ ಕುಮಾರಸ್ವಾಮಿನೇ ಕಾರಣ. ಇಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು. ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿ, ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನು ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ವಿ. ಪರಮೇಶ್ವರ್ ಅವರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದ್ವಿ. ಅವರು ರಾಜಕಾರಣ ಪಾಪ, ಬಿಜೆಪಿ ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ, ಅವ್ರು ಏನಾದ್ರು ಮೊಸರು ಕಲ್ಲಿಡಬೇಕು ಅಂತ ಏನು ಅವ್ರೇನು ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ. ಅವ್ರು ಬಿಜೆಪಿ ಅವ್ರದ್ದು ಅವ್ರ ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂತದ್ದು ಇದೇ ಕೆಲಸ ಅವ್ರಿಗೆ. ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಬರೀ ಕಮ್ಯುನಲ್ ಇಶ್ಯೂಸ್ ನ ತೆಗೆದುಕೊಂಡು ಅಲ್ಲಿ ಪಾಪ ಎಮ್ ಎಲ್ ಎ ಮೈನಾರಿಟಿ, ಅವ್ನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟಿ, ಮೈನಾರಿಟೀಸ್ ಕಂಡು ಅವ್ರಿಗೆ ಆಗುದೇ ಇಲ್ಲ. ಅವ್ರಿಗೆ ನಿನ್ನೆ ಬಿಜೆಪಿಲಿ ಹೇಳ್ತಿದ್ರಲ್ಲ, ಇವ್ರು ಅಸೆಂಬ್ಲಿಯಲ್ಲಿ ಯಾರು ಬರಲೇಬಾರದು ಮೈನಾರಿಟಿ ಅರ್ಜಿ ಇಟ್ಕೊಂಡು ಹಂಗೆ ಸಂವಿಧಾನ ವಿರೋಧವಾಗಿ ಕೆಲಸ ಮಾಡ್ತಾರೆ. ಅದನ್ನೇ ಅವ್ರು ಮಾಡಿಸ್ತಾ ಇದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ ಜನತಾದಳ ಕುಮಾರಸ್ವಾಮಿನೇ ಕಾರಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.